ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಶನಿವಾರ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಜಸ್ಟ್ ಸ್ನಾನ ಆಯ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಸ್ನಾನ ಮಾಡಿದೆ ಆದ್ರೆ ಮಳೆ ಅಂತೂ ಸಿಕ್ಕಾಪುಟ್ಟ ಮಳೆ ಬರ್ತಿದೆ ಮಳೆ ಬಿಟ್ರೆ ಹೋಗೋದು ಇಲ್ಲ ಅಂದ್ರೆ ಇಲ್ಲ ಇವಾಗ ಮನೆಯಲ್ಲಿ ಪೂಜೆ ಆಯ್ತು ಟೀ ಕೂಡ ಟೀ ಮಾಡೋಣ ಅಂತ ಬಂದೆ ಹಾಗೆ ಸ್ನ್ಯಾಕ್ಸಿಗೆ ಶೇಂಗಾ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಡಿದ್ದೀನಿ ಅದಕ್ಕೇ ನಾನಿವಾಗ ಈರುಳ್ಳಿ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಖಾರ ಉಪ್ಪು ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ತುಂಬ ಸಿಂಪಲ್ ಫ್ರೆಂಡ್ಸ್ ಒಂದು ಹತ್ತು ಐದು ನಿಮಿಷಕ್ಕೇ ಮಾಡ್ಕೊಂಡ್ಬಿಡ್ಬೋದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನಿವಾಗ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಳ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಅದರಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೊಂಡೇನು ಕರ್ಕೊಂಡಿಲ್ಲ ಸ್ವಲ್ಪ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಶೇಂಗಾ ಬೀಜ ಹೆಲ್ತಿಗೆ ಕೂಡ ಒಳ್ಳೆಯದು ಹಾಗಾಗಿ ಈ ರೀತಿ ಮಾಡ್ಕೊಬೋದು ಫ್ರೆಂಡ್ಸ್ ನಾವಿವಾಗ ಕಾಫಿನೆಲ್ಲ ಕುಡಿದ್ಬಿಟ್ಟು ದೇವಸ್ಥಾನಕ್ಕಂತ ರೆಡಿಯಾಗಿ ನಿಂತಿದ್ದೀವಿ ಮಳೆ ಬಿಟ್ಟಿಲ್ಲ ಇನ್ನು ಮಳೆ ಬಿಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲು ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಕೂಡ ಕೈ ಮುಕ್ಕೊಂಡು ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ ಇವಾಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ಅಲ್ಲಿ ಮೇಲ್ಗಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಬಂದಿದ್ದೀವಿ ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಮಾತಾಡ್ತಿದ್ವಿ ಮನೆಗೆ ಬಂದಮೇಲೆ ನಾನು ವ್ಲಾಗ್ ಮಾಡಲಿಲ್ಲ ಮತ್ತು ರಾತ್ರಿ ಊಟಕ್ಕೆ ಮುದ್ದೆ ಮಾಡಿದ್ದೀನಿ ಮಧ್ಯಾಹ್ನ ಚಪಾತಿ ಪಲ್ಯ ಮಾಡಿದ್ದೆ ಪಲ್ಯ ಇತ್ತು ಅದೊಂದು ಸ್ವಲ್ಪ ಇದೆ ಹಾಗೆ ಸಬ್ ಸಾಂಬಾರು ಅನ್ನ ಮಾಡಿದ್ದೀನಿ ಅಡುಗೆ ಕೂಡ ರೆಡಿ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ಬ್ಲಾಗ್ನ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಒಂಬತ್ತುವರೆ ಆಗಿದೆ ಇವಾಗ ಎದ್ದಿದ್ದೀನಿ ಎದ್ದು ಮುಖ ತೊಳ್ಕೊಂಡು ಬಂದೆ ಇನ್ನೇನು ನಮ್ಮ ಮನೆಯವರು ತಿಂಡಿ ತರಕ್ಕೆ ಹೋಗಿದ್ದಾರೆ ಯಾಕೋ ರಾತ್ರಿಯೆಲ್ಲ ಫುಲ್ಲು ತಲೆನೋವು ಅಂದರೆ ಶೀತ ಅಂದರೆ ಶೀತ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ಅದಕ್ಕೆ ತಿಂಡಿ ತರಕ್ಕೆ ಹೋಗಿದ್ದಾರೆ ಸಾನುಗೆ ನನಗೆ ಸಾನನು ದೋಸೆ ತರ್ಸ್ಕೊಂಡಿದ್ದಾಳೆ ನಾನು ಕೂಡ ದೋಸೆ ತರಿಸ್ಕೊಂಡಿದ್ದೀನಿ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ತಿಂದಮೇಲೆ ಇವತ್ತು ತುಂಬ ಕೆಲಸ ಇದೆ ಅಡುಗೆ ಮನೆಯೆಲ್ಲ ಕ ಪಾತ್ರೆ ರಾತ್ರಿ ತೊಳೆಲಿಲ್ಲ ಎಲ್ಲ ತುಂಬಿಸ್ಬಿಟ್ಟಿದ್ದೀನಿ ಸಿಂಕು ಎಲ್ಲ ತೊಳಿಬೇಕು ತೊಳೆದ್ಬಿಟ್ಟು ತುಂಬ ಕೆಲಸ ಇದೆ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಪಾತ್ರೆನ ತೊಳಿಬೇಕು ಇಷ್ಟೊಂದು ಪಾತ್ರೆ ಇದ್ದಾವೆ ಇನ್ನು ಆ ಕಡೆ ಎಲ್ಲ ಇದ್ದಾವೆ ಎಲ್ಲ ತಗೊಬಿಟ್ಟು ತೊಳಿಬೇಕು ಹಾಗೆ ಕಸ ಉರ್ಸ್ಬೇಕು ನೆಲ ಒರೆಸ್ಬೇಕು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ತುಂಬ ಕೆಲಸ ಇದ್ದಾವೆ ಇದ್ದಿದ್ರಲ್ಲೂ ತಲೆ ಬೇರೆ ನೋಟಿದೆ ಸ್ವಲ್ಪ ಬೆಳಗ್ಗೆ ಹತ್ತು ಗಂಟ್ಲು ಹುಗ್ಳು ಕೂಡ ನುಂಗಕ್ಕೆ ಆಗ್ತಿರ್ಲಿಲ್ಲ ಫ್ರೆಂಡ್ಸ್ ವೆದರ್ ಅಷ್ಟೇ ತುಂಬ ಕೂಡಿದೆ ಮಳೆ ಬರೋ ಥರ ಇದೆ ಫ್ರೆಂಡ್ಸ್ ಬನ್ನಿ ಮತ್ತೆ ಸಿಗ್ತೀನಿ ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಯಾರು ತಿನ್ನಲ್ಲ ಅವರು ಮಾಡ್ಕೊಂಡು ತಿನ್ಬೋದು ಸಾಸಿವೆ ಜೀರಿಗೆ ಹಾಕ್ತೆ ಎಣ್ಣೆ ಬಿಸಿ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತೆ ಎಣ್ಣೆ ಕಾದ್ಮೇಲೆ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತೆ ನೆಕ್ಸ್ಟ್ ಈರುಳ್ಳಿ ಕೂಡ ಹಾಕ್ತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಹಾಕಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹಣ್ಣು ಹಾಕ್ಕೊಳ್ಬೇಕು ಇನ್ನೂ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇವಾಗ ನಾನು ಹಣ್ಣು ಹಾಕ್ಕೊಳ್ತಿದ್ದೀನಿ ಹಣ್ಣು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಬ್ಬೊಬ್ಬರು ಮೊಟ್ಟೆ ತಿನ್ನೋದಿಲ್ಲ ಹಾಗೆ ನಾನ್ ವೆಜ್ ತಿನ್ನಲ್ವಲ್ಲ ಅವರು ಕೂಡ ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಟೊಮೊಟೋಣ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಅರಶಿನದ ಪುಡಿ ಹಾಕ್ಕೊಂಡ್ರೆ ಟೊಮೊಟೋನ್ ಬೇಗ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಟಮೊಟೋಣ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾವು ತುರಿದಿಟ್ಕೊಂಡಿರೋಂಥ ಪನ್ನೀರ್ನ ಹಾಕಬೇಕು ಪನ್ನೀರ್ ತಗೊಂಡು ಅದನ್ನು ನೀಟಾಗಿ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಅದಕ್ಕೆ ಹಾಕ್ತೀನಿ ಪನ್ನೀರ್ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಚಿಕ್ಕ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಲ ಮನೇಲಿ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಈಸಿ ಬೇಗನೆ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹತ್ಬಿಡುತ್ತೆ ಆವಾಗ ಅವಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಿಮ್ಮ ರುಚಿಗೆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ತೇಜ್ ಅವ್ರದು ಗರಂ ಮಸಾಲ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದು ಅದು ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಆವಾಗವಾಗ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮ್ಮ ಪನ್ನೀರ್ ಬುರ್ಜಿ ರೆಡಿ ಆಯಿತು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ವ್ಲಾಗ್ನ ನಾನು ಮತ್ತೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಜಸ್ಟ್ ಎದ್ದು ಬಂದಿದ್ದೀನಿ ಇನ್ನು ಕೆಲಸ ಏನೂ ಆಗಿಲ್ಲ ಇವತ್ತು ಟಿಫನ್ನಿಗೆ ಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಡ್ಡು ಚಟ್ನಿ ಮಾಡಬೇಕು ಹಾಗೆ ಪಾತ್ರೆ ಕೂಡ ತುಂಬ ಇದ್ದಾವೆ ತೊಳಿಬೇಕು ಮೊದಲು ತಿಂಡಿ ಮಾಡ್ತಿದ್ದೀನಿ ತಿಂಡಿ ತಿಂದ ಮೇಲೆ ಪಾತ್ರೆ ತೊಳೆಯೋಣ ಅಂತ ಬಂದೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಇವತ್ತು ಹೊರಗಡೆ ತೊಳೆಯೋಣ ಅಂತ ಫ್ರೆಂಡ್ಸ್ ಎಲ್ಲ ಆದಮೇಲೆ ಪಾತ್ರೆ ಕೂಡ ತೊಳೆದು ಬಂದೆ ಇನ್ನು ತುಂಬ ಕೆಲಸ ಇದ್ದಾವೆ ಮತ್ತು ಕೆಲಸ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಪಾತ್ರೆ ಕಸ ಬಟ್ಟೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಜಸ್ಟ್ ಸ್ನಾನ ಮಾಡಿ ಬಂದೆ ನಾನು ನನ್ನ ಬ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೈ ಫ್ರೆಂಡ್ಸ್